ವೀಕ್ಷಕರೇ ನಮಸ್ಕಾರ ಸಿಂಪ್ಲಿ ಮೀಡಿಯಾಗೆ ಸ್ವಾಗತ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಹೇಳ್ತೀನಿ ಅದು ಬಿಜೆಪಿಗೆ ಸಂಬಂಧಪಟ್ಟದ್ದು ಹಾಗೆ ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು ಕನ್ನಡಿಗನಿಂದ ಬಿಜೆಪಿಗೆ ಎದುರಾಯಿತ ಸಂಕಷ್ಟ ಕನ್ನಡಿಗ ನಾಯಕನಿಂದ ಶಾಲಕಾಚಾರವಲ್ಲ ಉಲ್ಟವಾಯಿತ ಹಾಗಾದ್ರೆ 2023 ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವವರು ಯಾರು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಳೆದ 2-3 ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಗುಂಪು ಬಂದಿದೆ ಅದು 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂತ ಭಾರತ್ ಜೋಡೋ ಯಾತ್ರೆ ರಾಜ್ಯವನ್ನು ಪ್ರವೇಶಿಸಿದೆ ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸುವುದರ ಜೊತೆಗೆ 2023 ರ ವಿಧಾನಸಭೆ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ನಾಯಕರು ತುಂಬಾ ಜೋಶ್ನಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕತೊಡಗಿದ್ದಾರೆ ಇನ್ನೂ ವಿಶೇಷ ಏನಪ್ಪ ಅಂದ್ರೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಯಾತ್ರೆ ಎಂಟ್ರಿ ಕೊಟ್ಟ ಹೊತ್ತಿನಲ್ಲೇ ಡೆಲ್ಲಿ ರಾಜಕಾರಣದಲ್ಲಿ ಕೂಡ ಬಹಳ ಬದಲಾವಣೆಗಳು ಆಗತೊಡಗಿವೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕನ್ನಡಿಗರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ ಕಾಂಗ್ರೆಸ್ನ ಈ ದಾಳಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ತಲ್ಲಣಗೊಂಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ನಡೆಯನ್ನು ತದೇಕ ಚಿತ್ತದಿಂದ ಎದುರು ನೋಡುತ್ತಿದ್ದಾರೆ ಯಾಕಂದ್ರೆ ಕನ್ನಡಿಗರಿಗೆ ಪಟ್ಟ ಕಟ್ಟುವ ಮೂಲಕ ಅದರಲ್ಲೂ ವಿಶೇಷವಾಗಿ ದಲಿತ ನಾಯಕನಿಗೆ ಪಟ್ಟ ಕಟ್ಟುವ ಮೂಲಕ ಕಾಂಗ್ರೆಸ್ 2024 ರ ಲೋಕಸಭೆ ಚುನಾವಣೆ 2023 ರ ವಿಧಾನಸಭೆ ಚುನಾವಣೆಗೆ ತಕ್ಕ ಎದುರೇಟನ್ನು ಬಿಜೆಪಿಗೆ ನೀಡಲು ಸಿದ್ಧವಾಗಿದೆ ಕಾಂಗ್ರೆಸ್ನ ಈ ಒಂದು ನಡೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಷ್ಟೇ ಅಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರಲ್ಲೂ ಕೂಡ ಈ ಒಂದು ವಿಷಯ ತಲ್ಲಣ ಸೃಷ್ಟಿಸಿದೆ ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಹಲವು ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇದೆ ಅಂತ ಹಲವು ಸರ್ವೆಗಳು ತಮ್ಮ ವರದಿಯಲ್ಲಿ ಹೇಳಿವೆ ಅದೇ ರೀತಿ ಸಿದ್ದರಾಮೋತ್ಸವ ಹಾಗೆ ರಾಹುಲ್ ಗಾಂಧಿ ಯಾತ್ರೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಉರುಪು ಬರಲಿದೆ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೂಡ ಒಂದಷ್ಟು ಹೊಸ ಜೋಶ್ ಬರಲಿದೆ ಇಷ್ಟನ್ನು ಇನ್ನು 5-6 ತಿಂಗಳ ಕಾಲ ಕಾಂಗ್ರೆಸ್ ಕಾಪಾಡಿಕೊಂಡರೆ 2023 ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗದ್ದುಗೆ ಹಿಡಿಯುವುದು ಪಕ್ಕ ಎಂಬ ಲೆಕ್ಕಾಚಾರ ನಾಯಕರದ್ದಾಗಿದೆ ಹೀಗಾಗಿ ಈ ಎಲ್ಲ ಒಂದು ನಡೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಎಲ್ಲೋ ಒಂದು ಕಡೆ ಆತಂಕಗೊಂಡಿದ್ದಾರೆ ಯಾಕಂದ್ರೆ ಕರ್ನಾಟಕದ ಹಿರಿಯ ನಾಯಕರಾಗಿರ್ತಕ್ಕಂತ ಅದರಲ್ಲೂ ವಿಶೇಷವಾಗಿ ದಲಿತ ನಾಯಕರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷ ಪಟ್ಟ ಕಟ್ಟಿದ್ರೆ ಕಾಂಗ್ರೆಸ್ನ ವರ್ಚಸ್ಸು ರಾಜ್ಯದಲ್ಲಿ ಮತ್ತಷ್ಟು ಬದಲಾಗಲಿದೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗಿಂತ ಹೆಚ್ಚು ಪ್ರಬಲವಾಗಿದೆ 6 ಜಿಲ್ಲೆಗಳ ಅಂದ್ರೆ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳ 41 ವಿಧಾನಸಭಾ ಕ್ಷೇತ್ರಗಳಲ್ಲಿ 18 ಸ್ಥಾನಗಳನ್ನು ಈಗಾಗಲೇ 2018 ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಬುಟ್ಟಿಗೆ ಹಾಕಿಕೊಂಡಿದೆ ಆದರೆ ಈ ವೇಳೆ ಅಂದ್ರೆ 2023 ಚುನಾವಣೆಯ ಹತ್ತಿರವಿರುವ ವೇಳೆ ಖರ್ಗೆಗೆ ಪಟ್ಟ ಕಟ್ಟುವ ಮೂಲಕ ಕಾಂಗ್ರೆಸ್ಗೆ ಮತ್ತಷ್ಟು ಬೂಮ್ ಬರಲಿದೆ ಅದರ ಕರ್ನಾಟಕದ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಗಳು ಹಾಗೆ ಗಡಿ ಜಿಲ್ಲೆಗಳಲ್ಲಿ ಕೂಡ ರಾಹುಲ್ ಗಾಂಧಿ ಯಾತ್ರೆ ಹೊರಡಲಿದೆ ವಿಶೇಷವಾಗಿ ರಾಹುಲ್ ಗಾಂಧಿ ಯಾತ್ರೆ ಹೊರಡುವುದು ಕೂಡ ಕಾಂಗ್ರೆಸ್ನ ಭದ್ರಕೋಟಿಯಲ್ಲೇ ಸಾಗಲಿದೆ ಹೀಗಾಗಿ ಕಾಂಗ್ರೆಸ್ನ ಓಟುಗಳನ್ನು ಕ್ರೋಡೀಕರಿಸುವುದರ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಕಾಂಗ್ರೆಸ್ ನಾಯಕರು ಒಂದು ಗುರಿಯನ್ನು ಹಾಕಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಅದರಲ್ಲೂ ವಿಶೇಷವಾಗಿ ಕನ್ನಡಿಗನಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಸಿಗುವುದರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರ ಅಷ್ಟೇ ಅಲ್ಲ ಖರ್ಗೆ ಅಭಿಮಾನಿಗಳ ಸಂತೋಷಕ್ಕೂ ಕೂಡ ಈ ಒಂದು ಅಂಶ ಕಾರಣವಾಗಲಿದೆ ಈ ಎಲ್ಲ ಅಂಶಗಳು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವರವಾಗುವ ಸಾಧ್ಯತೆ ಇದೆ ಹೀಗಾಗಿ ಬಿಜೆಪಿ ನಾಯಕರು ಈ ನಡೆಯಿಂದ ಅಂದ್ರೆ ಕಾಂಗ್ರೆಸ್ನ ಈ ನಡೆಯಿಂದ ತಲ್ಲಣಗೊಂಡಿದ್ದಾರೆ ನಾಯಕರು ಎಷ್ಟೇ ರಣತಂತ್ರ ಪ್ರಯೋಗಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿಗಿಂತ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಬದಲಿ ರಣತಂತ್ರಕ್ಕೆ ಮರೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದ್ರೆ ರಾಹುಲ್ ಗಾಂಧಿ ಯಾತ್ರೆ ಈಗಾಗಲೇ ಸೆಪ್ಟೆಂಬರ್ 30 ರಿಂದ ರಾಜ್ಯದಲ್ಲಿ ಆರಂಭವಾಗಿದೆ ಅದಕ್ಕೆ ತಿರುಗೇಟು ನೀಡುವ ನಿಟ್ಟಿನಲ್ಲಿ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ದಸರಾ ಮುಗಿದ ಬಳಿಕ ಒಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಈಗಾಗಲೇ ಪೂರಕವಾದ ಅಂಶಗಳು ಇರುವುದರಿಂದ
ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ತರಹದ ರಣವ್ಯೂಹಗಳನ್ನು ವಿಧಾನಸಭೆ ಚುನಾವಣೆಗೆ ಒಂದು ಕಾರ್ಯತಂತ್ರವನ್ನು ಎಣಿಯುತ್ತಾರೆ ಎಂಬುದು ಕೂಡ ಕುತೂಹಲ ಆಗಿರತಕ್ಕಂತ ಅಂಶ.